ಕಾರ್ಕಳ ತಾಲೂಕಿನ ಅಜಕಾರು ಎಂಬಲ್ಲಿ ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಪತ್ನಿಯೇ ಕೊಂದ ಪ್ರಕರಣ ಕೆಲವು ದಿನಗಳ ಹಿಂದೆ ಸಂಭವಿಸಿತು. ಇದೀಗ ಈ ಪ್ರಕರಣದ ತನಿಖೆಯನ್ನ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಇದೇ ವೇಳೆ ತನಿಖೆಯ ದಾರಿ ತಪ್ಪಿಸುವ ಕೆಲಸ ನಡೆಯುತ್ತಿದೆ. ಆರೋಪಿ ಆರ್ಥಿಕವಾಗಿ ಪ್ರಬಲನಾಗಿದ್ದು ತನಿಖೆಯನ್ನ ಹಳ್ಳ ಹಿಡಿಸುವ ಕೆಲಸ ನಡೆಯುತ್ತಿದೆ ಎಂದು ಮೃತ ಬಾಲಕೃಷ್ಣ ಪೂಜಾರಿ ಸಹೋದರ ಪ್ರಕಾಶ್ ಪೂಜಾರಿ ಗಂಭೀರ ಆರೋಪ ಮಾಡಿದ್ದಾರೆ. ಉಡುಪಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಾಲಕೃಷ್ಣ ಪೂಜಾರಿ ಸಾವಿಗೂ ಮುನ್ನ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಅವರಿಗೆ ಪತ್ನಿ ಪ್ರತಿಮಾ ಮತ್ತು ಪ್ರಿಯಕರ ದಿಲೀಪ್ ಹೆಗ್ಡೆ ಸ್ಲೋ ಪಾಯ್ಸನ್ ನೀಡುತ್ತಿದ್ರು. ಆದರೆ ಆಸ್ಪತ್ರೆಗಳಲ್ಲಿ ವೈದ್ಯರಿಗೆ ಯಾಕೆ ಅದು ಗೊತ್ತಾಗಲಿಲ್ಲ, ಸ್ಲೋ ಪಾಯ್ಸನ್ ವಿಷಯವನ್ನ ಆಸ್ಪತ್ರೆಯವರು ಮುಚ್ಚಿಟ್ಟಿದ್ದು ಯಾಕೆ ಎಂದು ಸಹೋದರ ಪ್ರಕಾಶ್ ಪೂಜಾರಿ ಪ್ರಶ್ನೆ ಮಾಡಿದ್ದಾರೆ. ಎರಡನೇ ಆರೋಪಿ ಪ್ರತಿಮಾ ಪ್ರಿಯಕರ ದಿಲೀಪ್ ಹೆಗ್ಡೆ ಪ್ರಭಾವಿ ವ್ಯಕ್ತಿಯಾಗಿದ್ದು ಕಾರ್ಕಳದಲ್ಲಿ ಲಾಡ್ಜ್ ನಡೆಸುವ ಪ್ರತಿಷ್ಠಿತ ವ್ಯಕ್ತಿಯ ಮಗನಾಗಿದ್ದಾನೆ. ಪೊಲೀಸ್ ಇಲಾಖೆಯ ಮೇಲೆ ದಿಲೀಪ್ ಕುಟುಂಬದವರು ಪ್ರಭಾವ ಬೀರುವ ಆತಂಕ ನಮಗಿದೆ, ಸರಿಯಾದ ತನಿಖೆ ನಡೆಸಬೇಕು ಎಂದು ಡಿವೈಎಸ್ಪಿಗೆ ಆಗ್ರಹ ಮಾಡಿದ್ದೇವೆ. ಪೊಲೀಸರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸರಿಯಾದ ತನಿಖೆಯನ್ನ ನಡೆಸಬೇಕು. ಈ ಪ್ರಕರಣದಲ್ಲಿ ನ್ಯಾಯ ಬೇಕು. ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಬೇಕು. ಆಗದಿದ್ರೆ ಸಮಾಜಕ್ಕೆ ಬೇರೆಯದೇ ಸಂದೇಶ ರವಾನೆಯಾಗುತ್ತದೆ ಎಂದರು. ಈ ಕೇಸಿನ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಸ್ವಲ್ಪ ಅನುಮಾನ ಉಂಟು. ಯಾಕೆಂದರೆ ಅಲ್ಲಿ ಸ್ವಲ್ಪ ಹೋಗುವ ರೀತಿ ಅಷ್ಟೊಂದು ನಮಗೆ ಬೇಜಾರು ತರುವ ರೀತಿಯಲ್ಲಿ ಹೋಗ್ತಿದ್ದಾರೆ. ಯಾಕಂದರೆ ಇಷ್ಟು ಪ್ರೂಫ್ ಎಲ್ಲ ಸಿಕ್ಕಿದ್ರು ಅದು ಹೋಗುವ ದಿಕ್ಕು ಕೂಡ ಅವರು ಅಷ್ಟೊಂದು ಸ್ಪೀಡಾಗಿ ತಗೊಂಡು ಹೋಗ್ತೇ ಇಲ್ಲ. ಯಾಕಂದರೆ ಒಂದು ಹಣದ ಪ್ರಭಾವ ಇರ್ಬೋದು. ಯಾಕಂದರೆ ದಿಲೀಪನ ತಂದೆ ಸೂಟ್ ಕೇಸ್ ಹಿಡ್ಕೊಂಡು ಅಡ್ಡಾಡ್ತಿದ್ದಾರೆ. ಯಾಕಂದರೆ ಡಿ ಎಸ್ ಪಿ ಅವರ ಸುತ್ತ ಹಿಂದ್ಗಡೆನೇ ಅಡ್ಡಾಡ್ತಿದ್ದಾರೆ. ಹಾಗಿರುವಾಗ ಜನ ಎಲ್ಲ ಹೇಳ್ತಿರುವಾಗ ನನಗೆ 100% ಅವರ ಮೇಲೆ ಡೌಟ್ ಉಂಟು. ಯಾಕಂದರೆ ಹಣದ ಪ್ರಭಾವದಿಂದ ಈ ಕೇಸನ್ನು ಮುಚ್ಚಿ ಹಾಕ್ಲಿಕ್ಕೆ ಹುನ್ನಾರವನ್ನು ನಡೆಯುತ್ತಿದ್ದಾರೆ. ಇಂಥ ಒಂದು ಭಯಾನಕ ಕೇಸನ್ನು ಈ ರೀತಿ ಟರ್ನ್ ಮಾಡಲಿಕ್ಕೆ ಹಣ ಕೊಟ್ಟು ಮಾಡ್ತಾರಂದರೆ ಅದು ಜನ ಖಂಡಿತವಾಗಿಯೂ ಇದಕ್ಕೆ ಒಪ್ಪುವುದಿಲ್ಲ. ಯಾಕಂದರೆ ಸಮಾಜ ಎಲ್ಲ ಒಗ್ಗಟ್ಟಾಗಿ ಇದಕ್ಕೆ ಹೋರಾಟ ಖಂಡಿತವಾಗಿ ನಾವು ಮಾಡ್ತೇವೆ.